ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಶಿವಮೊಗ್ಗದಿಂದ ನಮಗೋಸ್ಕರ ಬಂದಿದ್ದಾರೆ ಈ ವೃಕ್ಷದೀಪ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಇನ್ನೊಂದು ವಿಶೇಷ ಅಂದ್ರೆ ಎಲ್ಲರೂ ಸಿನಿಮಾ ಸಿಂಧೂರ ವೀರ ಲಕ್ಷ್ಮಣ ನಾಯಕಂದ ಅಂತ ಕೇಳಿದ್ರು, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ ಹೇಳಿದೆ. ಮಹಾರಾಷ್ಟ್ರದ ಸಿಂಧೂರದಿಂದ ಸಿಂಧೂರ ವೀರ ಲಕ್ಷ್ಮಣ ನಾಯಕರ ಮರಿ ಮೊಮ್ಮಕ್ಕಳು ಮತ್ತು ಅವರ ಕುಟುಂಬವೇ ಇಲ್ಲಿಗೆ ಬಂದಿದೆ. ಅವರನ್ನ ನಮ್ಮ ನಿಜವಾದ ನಾಯಕ, ನನ್ನ ನಿಜವಾದ ಹುಲಿ ನಾಯಕ ಇತ್ತ ಸುದೀಪ್ ದಾದಾ ಮತ್ತು ಕೆಲವರೆಲ್ಲರೂ ಸನ್ಮಾನ ಮಾಡ್ತಾರೆ. ಅವರನ್ನ ಇಲ್ಲಿ ಕರೆಸಿದೀವಿ. ಇಲ್ಲಿ ಕಲಾಭವನದ ವ್ಯವಸ್ಥೆ, ತುಂಬಾ ಗಿಡಗಳನ್ನ ಸ್ಟೇಜ್ ಮೇಲೆ ಬಿಡೋದಿಲ್ಲ. 1 ಲಕ್ಷ ಗಿಡ ನಾನು ತರಕ್ ಆಗಲ್ಲ, ಅದನ್ನ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ರವಿ ಅವರು ಬಿಡ್ಲಿಲ್ಲ, ಸಾಂಕೇತಿಕವಾಗಿ ಇವತ್ತು ಆ ಅಭಿಯಾನ ಚಾಲನೆ ಆಗುತ್ತೆ. ಅದಾದ ನಂತರ ಒಂದು ಮೋಷನ್ ಪೋಸ್ಟರ್ ಬಿಡುಗಡೆ ಆಗುತ್ತೆ, ಬಂದಿರತಕ್ಕಂತ ಸೆಲೆಬ್ರಿಟಿಗಳು ಮಾತಾಡ್ತಾರೆ. ಇದರ ಕೊನೆಗೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ದೊಡ್ಡವರು ಕೇಳಿಸ್ಕೊಂಡ್ಬಿಡ್ಲಿ, ಇಷ್ಟಿದೆ ಈ ಒಂದು ಅಂತ ಅಷ್ಟೆ. ಕೊನೆಗೊಂದು ಸರ್ಪ್ರೈಸ್ ಇದೆ ದಾದಿಗೆ, ಅದಾದ ನಂತರ ಕಾರ್ಯಕ್ರಮ ಮುಗಿಯುತ್ತೆ. ಇದು ಕಾರ್ಯಕ್ರಮದ ಒಂದು ಮೂಲ ಸ್ವರೂಪನ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ, ಧನಂಜಯ ಅವರು ಬಂದ್ರು ಅವರಿಗೆ ಸ್ವಾಗತ, ಅವರು ಬಂದ್ರು ಸ್ವಾಗತ. ಮುಂದ್ಗಡೆ ಕೂರಿಸಿ, ನೀವೆಲ್ಲ ಕೂತ್ಕೊಂಡ್ರೆ ಕಾರ್ಯಕ್ರಮ ಚೆನ್ನಾಗುತ್ತೆ. ನಿಮ್ಗೆ ಹೇಳ್ತಾ ಇರೋದು ಮುಂದುವರಿಸಿ ಮನೆ ಸ್ವಾಗತ. ನಮ್ಮ ವಾಡಿಕೆಯಂತೆ ಕಾರ್ಯಕ್ರಮದ ಶುಭ ಆರಂಭ ಆಗೋದು ದೀಪ ಬೆಳಗಿಸೋದ್ರ ಮೂಲಕ. ನಮ್ಮ ಡಿಜೆ ಚಕ್ರವರ್ತಿ ಅವ್ರು ಹೇಳಿದ್ರು, ಮಹಾಲಕ್ಷ್ಮಿಯರು ಬಂದು ದೀಪ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರ್ತಾ ಈ ಸಲವಾಗಿ ಶುಭವನ್ನ ಕೋರ್ಬೇಕು ಅಂತ ಸರ್ ಅವ್ರನ್ನ ವೇದಿಕೆ ಮೇಲೆ ಕರೆಸೋಣ. ಗುರುಗಳಾದಂತ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಕಾರ್ಯಕ್ರಮ ಉದ್ಘಾಟನೆಗೆ ಬರಬೇಕು, ವೇದಿಕೆಗೆ ಪೂಜಾ ಗಾಂಧಿ ಅವರು ಬರಬೇಕು. ಸ್ಪೆಷಲ್ ಆಗಿ ನಾನು ಹೆಣ್ಮಕ್ಳ ಕೈಯಲ್ಲಿ ದೀಪ ಬೆಳಗಿಸ್ಬೇಕು ಅಂತ ನಂಬ್ಕೊಂಡಿದ್ದೀನಿ, ಯಾಕಂದ್ರೆ ತುಂಬಾ ಕಡೆ ನೋಡಿದೀವಿ ದೀಪನ ಹೆಣ್ಮಕ್ಳೇ ಬೆಳಗ್ಬೇಕು ಅಂತ. ಬನ್ನಿಮ್ಮ ಪೂಜಾ ಗಾಂಧಿ, ಸಂಜನಾ ಗೆಲ್ರಾಣಿ ಅವ್ರು ಬರಬೇಕು, ಪವಿತ್ರ ಎಂಟರ್ಪ್ರೈಸಸ್ನ ನಿರ್ಮಾಪಕರಾದಂತ ಪವಿತ್ರ ಅಕ್ಕ ಬಂದಿದ್ದಾರೆ, ಅವರು ವೇದಿಕೆಗೆ ಬರಬೇಕು. ಅನಿತಾ ಭಟ್ ಅವ್ರು ಬರಬೇಕು, ನನ್ನ ಪರಿಚಯದ ಹೆಣ್ಮಕ್ಳನ್ನೆಲ್ಲ ಹುಡುಕ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ಹೆಣ್ಣುಮಕ್ಕಳು ವೇದಿಕೆಗೆ ಬರಬೇಕು. ಅನಿತಾ ಭಟ್ ಬನ್ನಿ. ಸುಮನಾ ಮೇಡಮ್ ಬಂದಿದ್ದಾರೆ, ನಿರ್ಮಾಪಕರು ಬನ್ನಿ ಮೇಡಮ್. ಭಾಗವತ್